ಬಂದೆ? ಏನು ನೀನು ಮನೆಗೆ ಬಂದ ಅಮ್ಮನ್ನ ಒಳಗ ಕರಿಯೋದು ಬಿಟ್ಟು ಯಾಕೆ ಬಂದೆ ಅಂತಿದೀಯಲ್ಲ? ಆಗಲ್ಲಮ್ಮ, ಹೀಗೆ ಹೇಳ್ದೆ ಬಂದ್ರೆ ಹೇಗೆ? ಅದು ಇಷ್ಟೆಲ್ಲ ಗಲಾಟೆ ಆಗಿರುವಾಗ. ವರ್ಷ ಯಾರು ಬಂದ್ರು? ಹೋಗ್ಲಿ ಬಾ. ಬಾ ಅಂತ ನಿನ್ನನ್ನು ಯಾರು ಕರೆದ್ರು? ನಾನು ಮಾಡಿರೋ ಕೆಲಸಕ್ಕೆ ನೀವೇ ಕೇಳಬೇಕಾದ್ದೆ. ಕೇಳಿ, ನಾನು ಬುದ್ಧಿ ಇಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಅದರಿಂದಾಗಿ ನಿಮ್ಗಳ ಮರ್ಯಾದೆ ಎಲ್ಲ ಹೋಯಿತು. ಆದರೂ ನನ್ನ ಮಗಳು ಅಮೃತ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸಿ ನಮ್ಗಳನ್ನು ಉಳಿಸ್ಬಿಟ್ರಿ. ಈ ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಅದಕ್ಕೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳಿ ನನ್ನ ಪಾಪನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಬಂದೆ. ನನ್ನ ದುರಾಸೆಯಿಂದ ಇಂತಹ ಮನೆ ಮರ್ಯಾದೆ ತೆಗೆದ್ಬಿಟ್ನಲ್ಲ ಅಂತ ನನ್ನ ಮನಸ್ಸಲ್ಲಿ ಸೂಚಿಸ್ತಾ ಇದೆ. ಈಗ ನೀವೆಲ್ಲರೂ ನನ್ನನ್ನು ಕ್ಷಮಿಸದೆ ಹೋದ್ರೆ ಖಂಡಿತ ನಾನು ಬದುಕಿರಲ್ಲ, ಬದುಕಿರಲ್ಲ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಮ್ಮ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಅದಕ್ಕೆ ಸಾಯೋ ಮಾತಾಡೋದು ತಪ್ಪು. ನಿನ್ನ ತಪ್ಪಿನ ಅರಿವು ನಿನಗಾಗಿದೆಯಲ್ಲ, ಅಷ್ಟೇ ಸಾಕು. ನಾವೆಲ್ಲ ಅದನ್ನು ಮರ್ತು ಬಿಟ್ಟಿದ್ದೀವಿ. ನೀವು ಮರ್ತಿರ್ಬೋದು, ಆದರೆ ಶಕುಂತಲಾ ದೇವಿಯವರು ಖಂಡಿತ ಕ್ಷಮಿಸಿರೋಲ್ಲ. ಅದಕ್ಕೆ ಅವ್ರ ಬಾಯಿಂದಲೇ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ನನಗೆ ಸಮಾಧಾನ ಆಗತ್ತೆ. ಶಕುಂತಲಾ, ಕ್ಷಮಿಸಿದ್ದೀನಿ ಅಂತ ಅವ್ರಿಗೆ ಹೇಳಿಬಿಡು. ಮನೆಯವರೆಗೂ ಬಂದಿದ್ದಾರೆ. ಆಯಿತು, ಈ ಕೇಳ್ತಿರೋ ಕ್ಷಮೆ ಬರೀ ಬಾಯಿ ಮಾತಿಗೆ ಅಂತ ಇರಬಾರ್ದು. ಹಾಗೇನಾದರೂ ಇದ್ರೆ ಇನ್ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ. ಖಂಡಿತ ಇಲ್ಲ, ನಾನು ನಿಜವಾಗ್ಲೂ ನನ್ನ ತಪ್ಪನ್ನು ತಿದ್ಕೊಂಡು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ನಂಬಿ. ಖಂಡಿತ ನಂಬ್ತೀವಿ. ಹೇಗೋ ಬಂದಿದ್ದೀರಾ. ಕೋಮಲ್ನ ನೋಡಿರೋ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ನೀವು ಇದ್ರೆ ಎಲ್ಲ ಬಿಗರು ಒಟ್ಟಿಗೆ ಸೇರ್ದಂಗಾಗತ್ತೆ. ಇದ್ದು ಪೂಜೆ ಮುಗಿಸ್ಕೊಂಡು ಹೋಗಿ. ಅಯ್ಯೋ, ನೀವು ಇಷ್ಟು ಹೇಳಿದ್ಮೇಲೆ ನಾನು ಆಗಲ್ಲ ಅಂದರೆ ಅಹಂಕಾರ ಅನಿಸ್ಬಿಡತ್ತೆ. ಖಂಡಿತ ಇರ್ತೀನಿ. ನನಗೂ ಅವರನ್ನೆಲ್ಲ ನೋಡಿ ಮಾತಾಡಿಸಾಗತ್ತೆ. ಸಂತೋಷ. ವರ್ಷ, ನಿಮ್ಮಮ್ಮನ್ನ ನಿನ್ನ ರೂಮಿಗೆ ಕರ್ಕೊಂಡು. ಹಾಂ ಅಮ್ಮ, ಬಾ ಅಮ್ಮ. ಅಮೃತ, ನಾನಿನ್ನ ತುಂಬ ನೋವು ಕೊಟ್ಬಿಟ್ಟೆ, ಆದರೂ ಮನಸ್ಸಲ್ಲಿ ಏನೂ ಇಟ್ಕೊಳ್ಳದೆ ನನ್ನನ್ನು ಕಾಪಾಡಿಬಿಟ್ಟೆ. ತುಂಬ ಥ್ಯಾಂಕ್ಸ್ ಮಗಳೇ. Yeah.
ನೀನ್ ಯಾಕ್ ಬಂದೆ ಇಲ್ಲಿಗೆ? ಅಯ್ಯೋ, ಮತ್ತೆ ಅದನ್ನೇ ಕೇಳ್ತೀಯಲ್ಲೇ. ನಾನು ಇಲ್ಲಿಗೆ ಬರೋದೆ ನಿನಗೆ ಏನಾದರೂ ಒಳ್ಳೇದು ಮಾಡೋಕೆ. ಏನು ಒಳ್ಳೇದೋ, ಇದುವರೆಗೂ ಆಗಿರೋದೆಲ್ಲ ನೋಡ್ಲಿಲ್ವಾ? ಅಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಅದು ಮುಗ್ದೋದ ವಿಷಯ. ಅದು ಅಲ್ಲದೆ ಈಗ ತಾನೆ ನಿಮ್ಮ ಅತ್ತೆ ಅಂದ್ರಣ್ಣ ಅಜ್ಜಿನ ಹೇಗೆ ನಂಬಿಸಿ ಅನುಕಂಪ ಗಿಟ್ಟಿಸ್ಕೊಂಡೆ ಅಂತ ನೋಡ್ದಿಯಲ್ಲ ಅಮ್ಮ. ನೀನಿಲ್ಲಿ ಯಾರ ಅನುಕಂಪ ಬೇಕಾದರೂ ಗಿಟ್ಟಿಸ್ಕೋಬೋದು, ಆದರೆ ಆ ಶಕುಂತಲಾ ದೇವಿನ ನಂಬಿಸೋದು ಅಷ್ಟು ಸುಲಭ ಅಲ್ಲ. ಈಗಲೂ ಅವ್ರಿಗೆ ನಿನ್ನ ಮೇಲೆ ಅನುಮಾನ ಇದ್ದೇ ಇದೆ. ಅಯ್ಯೋ, ಅದು ಯಾವಾಗಲೂ ಇದ್ದಿದ್ದೇ ಬಿಡು. ಈಗ ನಾನು ಬಂದಿದ್ದು ಅದೇ ರೇಷನ್ ದುಡ್ಡಲ್ಲಿ ಸ್ವಲ್ಪ ಉಳಿಸಿದಿನಲ್ಲ, ಅದನ್ನು ತೊಗೊಂಡು ಹೋಗೋಣ ಅಂತ. ಅದಕ್ಕೆ ಇಲ್ಲಿವರೆಗೂ ಬರಬೇಕಾ? ನಾನೇ ಎಲ್ಲಾದರೂ ತಂದುಕೊಡ್ತಿದ್ದೆ. ಅದು ಗೊತ್ತೇ, ಆದರೆ ಈಗ ನಾನು ಬಂದಿದ್ದಕ್ಕೆ ಇವತ್ತು ಇಲ್ಲೇ ಉಳ್ಕೊಳ್ಳೋ ಅವಕಾಶ ಸಿಕ್ತಾ? ಜೊತೆಗೆ ಕೋಮಲ್ಗೆ ನೋಡಿರೋ ಗಂಡಿನ ಮನೆಯವರು ಬರ್ತಿದ್ದಾರೆ. ಈ ಟೈಮ್ನಲ್ಲಿ ಅವಳು ಏನಾದರೂ ನಾಟಕ ಆಡಿದ್ರೆ ನಿನ್ನ ಸಹಾಯಕ್ಕೆ ನಾನು ಇರ್ತೀನಿ. ಆ ಕೋಮಲ್ ಸಾಮಾನ್ಯದವಳಲ್ಲ, ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಅದು ನನಗೆ ಉಲ್ಟಾ ಅವಳಿಯೋಗಿ ಮಾಡ್ತಾಳೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನಿದ್ದೀನಲ್ಲ, ನೀನು ತಲೆ ಕೆಡಿಸ್ಕೋಬೇಡ. ಈಗ ಅದಕ್ಕೆ ಕೊಡ್ತೀಯಾ? ಸರಿ. ಅಮ್ಮ ತಗೋ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರಿ ಅಮೃತವರ್ಷಿಣಿ. ಈ ವಿಷಯ ಏನಾದರೂ ಶಕುಂತಲಾ ದೇವಿಗೆ ಗೊತ್ತಾದರೆ ತುಂಬ ಕಷ್ಟ, ಇನ್ನು ಮುಂದೆ ಹೀಗೆಲ್ಲ ಮಾಡೋಕ್ಕಾಗಲ್ಲ. ಅಯ್ಯೋ, ನಾನೇನು ಅವ್ರಿಗೆಲ್ಲ ಹೇಳ್ಬಿಟ್ಟು ಮಾಡು ಅನ್ನ? ಅವ್ರಿಗೆಲ್ಲ ಗೊತ್ತಾದಾಗ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ, ಸುಮ್ಮನೆ ನಾನು ಹೇಳ್ದಾಗ ಮಾಡು. ಅದು ಸರಿ, ಈಗ ಅಮೃತ ಸ್ಥಾನಮಾನ ಹೇಗಿದೆ? ಅಂದರೆ ಈ ಚೀಟಿ ವ್ಯವಹಾರದ ಗಲಾಟೆ ಆದಮೇಲೆ ನಿನ್ನನ್ನು ಸೈಡಿಗಿಟ್ಟು ಅವಳನ್ನೇ ಮತ್ತೆ ಮೆರೆಸೋ ಥರ ಏನಾದರೂ ಆಗ್ತಿದೆಯಾ? ಹಾಗಾಗ್ತಿತ್ತೇನೋ, ಆದರೆ ನಾನೇ ಅದಕ್ಕೆ ಅವಕಾಶ ಕೊಡ್ದಿರೋ ಹಾಗೆ ಇಲ್ಲೆಲ್ಲರ ಹತ್ರನೂ ಸಾರಿ ಕೇಳಿ ನನ್ನ ಸ್ಥಾನನ ಉಳಿಸ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಹತ್ರ ಇದ್ದ ಒಡವೆಗಳನ್ನೆಲ್ಲ ತೊಗೊಂಬಂದಿದ್ದು. ಅದನ್ನು ಕೊಟ್ಟಮೇಲೆ ಇಲ್ಲೆಲ್ಲರಿಗೂ ನನ್ನ ಮೇಲೆ ನಂಬಿಕೆ ಬಂದಿದೆ. ಒಳ್ಳೆಯದು, ಇದನ್ನು ಹೀಗೆ ಮೇಂಟೈನ್ ಮಾಡ್ತಿರೋ. ಹಾಗೆ ಅಮೃತ ಈ ಮನೆ ಬಿಟ್ಟು ಹೋಗೋಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇರೋ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿಯಮ್ಮ. ಅಮ್ಮ, ಅವರೆಲ್ಲರೂ ಬರೋ ಹೊತ್ತಾಯಿತು, ಇನ್ನು ನಾನು ರೆಡಿಯಾಗಬೇಕು. ಈ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ತಗೊಳ್ತಾರೆ, ಓಕೆ. ಆದ್ರೆ ಗಂಡು ಮಕ್ಕಳು ರೆಡಿ ಆಗೋದಕ್ಕೆ ಇನ್ನ ಟೈಮ್ ತಗೊಳ್ತಾರೆ. ಶಾಂತಲಾ, ಎಲ್ಲರೂ ರೆಡಿನಾ? ಅವ್ರು ಬರೋ ಟೈಮ್ ಆಯ್ತು. ರೆಡಿ ಆಗ್ತಾ ಇದ್ದಾರೆ ಶಕುಂತಲಾ, ನೋಡು ಅವರೇ ಬಂದರು. ಬರ್ತಾ ಇರೋರು ನನಗೆ ಬೀಗರಾಗೋರು. ಅವ್ರು ಬಂದಾಗ ಯಾರಾದರೂ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದರೆ ನನಗಿಷ್ಟ ಆಗಲ್ಲ. ಶಕುಂತಲಾ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀಯಾ? ಏನೂ ಆಗಲ್ಲ. ಆಗಬೇಕು ಅಂತ ಹೇಳ್ತಾ ಇಲ್ಲ ಅತ್ತೆ, ಆಗಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಶಕುಂತಲಾ, ಏನೂ ಸಮಸ್ಯೆ ಆಗಬಾರ್ದು, ಎಲ್ಲ ಚೆನ್ನಾಗಿ ನಡಿಬೇಕು ಅಂದರೆ ನಂದೊಂದು ಮಾತು. ಏನು? ಇವತ್ತಿನ ಪೂಜೆಯಲ್ಲಿ ಅಮೃತನ ಪಾಲ್ಗೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡು. ಈಗ ತಾನೇ ಹೇಳಿದೆ ಯಾವ ಪ್ರಾಬ್ಲಮ್ ಆಗಬಾರ್ದು ಅಂತ. ನೀನು ಆಗಲೇ ಶುರು ಮಾಡಿದ್ಯಾ? ಕೋಮಲ್ ಇನ್ನೂ ರೆಡಿ ಆಗಲಿಲ್ವಾ? ವರ್ಷ, ಹೋಗಿ ನೋಡು.
ನಮಸ್ಕಾರ. ಬಂದೇ ಬಿಟ್ರಲ್ಲ, ಕೂತ್ಕೊಳ್ಳಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಪೂಜೆಗೆ ಬಂದ್ರಲ್ಲ, ತುಂಬಾ ಸಂತೋಷ. ನಾವು ಬರಲ್ಲ ಅಂದಿದ್ರು ಅಭಿಷೇಕ್ ಬಿಡ್ತಿರ್ಲಿಲ್ಲ, ಅವನಿಗೋಸ್ಕರ ಬರಲೇಬೇಕಿತ್ತು. ಇವರು ನಿಮ್ ಬೀಗ್ರಲ್ವಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೆಲ್ಲ ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು. ಶಕುಂತಲಾ, ಬೇಗ ಕೋಮಲನ ಕರೆಸು. ಅಭಿ, ಕೋಮಲ್ ಬಂದ್ಲ ನೋಡು. ಕೋಮಲ್ ಹೋಗಮ್ಮ, ನಿಮ್ಮ ಅತ್ತೆ ಮಾವನ ಆಶೀರ್ವಾದ ತಗೋ. ಹ್ಮ್. ಅಭಿಷೇಕ್ ಏನು ಕೇಳ್ತಿರಾಗಿದೆ? ಏನಿಲ್ಲ, ಅಭಿ ಲಾಸ್ಟ್ ಟೈಮ್ ಬಂದಾಗ ಕೋಮಲ್ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ಅಂತೆ. ಸೊ ಅದಕ್ಕೆ ನೀವೆಲ್ಲ ಪರ್ಮಿಷನ್ ಕೊಟ್ಟರೆ ಕೋಮಲ್ ಜೊತೆ ಇನ್ನೊಂದ್ಸರಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ತಾನೆ, ಹೋಗಿ ಮಾತಾಡ್ಲಿ ಬಿಡಿ. ಥ್ಯಾಂಕ್ ಯು ಅಂಕಲ್. ಪ್ಲೀಸ್ ಹೋಗಮ್ಮ, ನಾಚ್ಕೋಬೇಡ, ಭಯನೂ ಪಡ್ಬೇಡ, ಧೈರ್ಯವಾಗಿ ಮಾತಾಡು. ಅವತ್ತು ನಾನು ಬಂದಾಗಲೂ ನೀವು ಜಾಸ್ತಿ ಮಾತಾಡಲಿಲ್ಲ. ಆಮೇಲೆ ಎಂಗೇಜ್ಮೆಂಟ್ ರಿಂಗ್ ಪರ್ಚೇಸ್ ಮಾಡೋಕ್ಕೆ ಅಂತ ಕರ್ಕೊಂಡೋಗಿ ಬಂದಾಗಲೂ ತಲೆನೋವು ಅಂತ ಹೇಳಿ ನನ್ನ ಜೊತೆ ಬರಲಿಲ್ಲ. ಅದಕ್ಕೆ ಈಗಲಾದರೂ ಮಾತಾಡೋಣ ಅಂತ ಅನ್ನಿಸ್ತು. ಸಾರಿ. ಏನಾದರೂ ಮಾತಾಡಿ. ಏನು ಮಾತಾಡಬೇಕು ಅದನ್ನು ನಾನೇ ಹೇಳಬೇಕಾ? ಯಾಕೆ ಇಷ್ಟೊಂದು ನಾಚ್ಕೋತೀರಾ? ನಾವಿಬ್ಬರು ಮದುವೆ ಆಗೋರು, ಸ್ವಲ್ಪ ಫ್ರೀಯಾಗಿ ಮಾತಾಡಿ. ನಿಮ್ಮ ಸಂಕೋಚ ಜಾಸ್ತಿ ಆಯಿತು ಅನಿಸುತ್ತೆ, ಆದರೂ ನನಗೆ ಹೀಗಿರೋದೇ ಇಷ್ಟ. ಯಾಕೆಂದರೆ ಈಗಿನ ಹುಡುಗಿರು ತುಂಬ ಬಿಂದಸಾಗಿರ್ತಾರೆ, ಅತ್ತೆ ಮಾವಂಗೆ ಹೊಂದ್ಕೊಳಲ್ಲ. ಯಾವಾಗಲೂ ಪಾರ್ಟಿ ಶಾಪಿಂಗ್ ಅಂತ ಸುತ್ತಾಡ್ತಾ ಇರ್ತಾರೆ, ಆದರೆ ನಿಮ್ಮನ್ನು ನೋಡಿದ್ರೆ ಆಗನ್ಸಲ್ಲ. ನಾನು ಆ ರೀತಿ ಇದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಮಾಡ್ತೀನಿ ನೋಡು. ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ನಾನು ಆ ರೀತಿ ಇದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಮಾಡ್ತೀನಿ ನೋಡು. ಹಾಗೇನಿಲ್ಲ, ಮಾತಾಡ್ತೀನಿ. ನೀವು ಅನ್ಕೊಂಡಾಗೆ ನಂಗೆ ಅಷ್ಟೊಂದು ಸಂಕೋಚ ಇಲ್ಲ. ನನಗೂ ಮಾಡರ್ನ್ ಡ್ರೆಸ್ ಹಾಕೊಂಡು ಪಾರ್ಟಿಗಳಿಗೆ ಹೋಗೋದು, ಎಂಜಾಯ್ ಮಾಡೋದು, ಲಾಂಗ್ ಡ್ರೈವ್ಸ್ ಎಲ್ಲ ಹೋಗೋದಂದ್ರೆ ತುಂಬಾನೇ ಇಷ್ಟ. ಆದರೆ ಮನೆಯಲ್ಲಿ ಬಿಡಲ್ಲ. ಅದಕ್ಕೆ ಮದುವೆ ಆದ್ಮೇಲಾದರೂ ಇಷ್ಟ ಬಂದಾಗ ಇರೋಣ ಅನ್ಕೊಂಡಿದ್ದೀನಿ.
ಅದು ನಿಮ್ಗೆ ಇಷ್ಟ ಆಗತ್ತಾ? ನೀವು ಇಷ್ಟ ಆಗಿದ್ದೀರಾ ಅಂದಮೇಲೆ ನಿಮ್ಮ ಇಷ್ಟನೇ ನನ್ನ ಇಷ್ಟ. ಅದು ಅಲ್ಲದೆ ನಿಮ್ಮ ಮಾತುಗಳೇನು ಅಂತ ಹೇಳ್ಕೊಂಡ್ರಲ್ಲ, ಅದು ಅದು ನಂಗೆ ಇಷ್ಟ ಆಗಿತ್ತು. ಹೀಗೆ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅಲ್ವಾ? ಈಗಲೂ ನಿಮಗೆ ನನ್ನ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಿದ್ಯಾ? ಶ್ಯೂರ್, ಇಷ್ಟಕ್ಕೂ ಬೇರೆ ಯಾರು ಇಷ್ಟಪಡ್ದಲ್ಲಿರೋದನ್ನ ನೀವು ಇಷ್ಟಪಡ್ತಿಲ್ಲ ಅಲ್ವಾ? ಜೀವನ ಅಂದಮೇಲೆ ಯಾರಾದೊಬ್ಬರು ಕಾಂಪ್ರಮೈಸ್ ಆಗಲೇಬೇಕು. ಸಾರಿ, ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀನಿ. ಹಾಂ, ಶಿವ ಪೂಜೆಯಲ್ಲಿ ಕರಡಿ ಬಂದಾಗೆ ಅನ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಏನಂತಾಳೆ ನಮ್ಮ ಹುಡುಗಿ? ಇವರಂತೂ ಏನು ಮಾತಾಡೋದೇ ಇಲ್ಲ, ತುಂಬ ಸಂಕೋಚ ಪಡ್ತಾರೆ. ಪಾಪ, ಇವಳಿಗೆ ಬೇರೆ ಹುಡುಗರ ಜೊತೆ ಮಾತಾಡೋಕ್ಕೆ ತುಂಬ ನಾಚಿಕೆ. ಸಾರಿ, ಬಂದ ವಿಷಯ ಮರೆತುಬಿಟ್ಟೆ. ಪೂಜೆಗೆ ರೆಡಿ ಇದೆ, ಬನ್ನಿ. ಸರಿ. ಏನ್ ಕೋಮಲ್, ನೀನ್ ಅಜಿತ್ಗಿಂತ ನಮ್ಮ ಅಭಿನೇ ತುಂಬಾ ಸ್ಮಾರ್ಟ್ ಆಗಿದ್ದಾನಲ್ವಾ? ನೋಡ್ತಿರು, ನಿನ್ನ ಮದ್ವೆ ಇವನ್ ಜೊತೆಲೆ ಆಗೋದು. ಅಜಯ್, ಮದ್ವೆ ಆದ್ಮೇಲೆ ಜೀವನ್ ಪರ್ಯಂತ ಮಾತಾಡೋದು ಇದ್ದೇ ಇದೆ. ಈಗ ಮಾತಾಡಿದ್ ಸಾಕು, ಕರಿಯೋಣ. ಸರಿ ರೆಡಿ. ಓ, ಬಂದ್ರಲ್ಲ, ಇಷ್ಟೊತ್ತರೆಗೂ ಏನೋ ಮಾತಾಡ್ತಾ ಇದ್ದೆ. ಏನು ಇಲ್ಲ, ಸುಮ್ಮನೆ ಹಾಗೆ. ಮಾತಾಡಪ್ಪ, ಮಾತಾಡು. ಗಂಡಸರು ಮದುವೆ ಮುಂಚೆನೆ ಮಾತಾಡ್ಬಿಡ್ಬೇಕು, ಆಮೇಲೆ ಹೆಂಡತಿ ಮಾತಾಡ್ತಾಳೆ, ಗಂಡ ಕೇಳ್ಬೇಕು ಅಷ್ಟೇ. ಮಾತು ಸಾಕು, ಎಲ್ರು ಬನ್ನಿ ಪೂಜೆಗೆ. ಬಂದೆ ನೋಡು, ಈ ತರನೇ ನಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಅಮೃತ, ವರ್ಷ, ಕೋಮಲ್ ಮೂವರು ಸೇರಿ ಮಾಡಿದ್ದಾರೆ. ನಿಮ್ಮ ಮನೆ ಸೊತೆ ಅಂದ್ರೆ ನೋಡಿದ್ರು ತುಂಬ ಖುಷಿ ಆಗುತ್ತೆ. ಇನ್ನೂ ಬಂದಿಲ್ಲ, ಬೇಗ ಬಂದ್ರಪ್ಪ, ಪೂಜೆ ಶುರು ಮಾಡಬೇಕು, ಲೇಟ್ ಆಗುತ್ತೆ. ಸರಿ ಶಾಂತಲ, ಶಕುಂತಲ, ಪೂಜೆ ಶುರು ಮಾಡಿ. ಬದುಕಿನ ಭಾವಲಹರಿ ಅಮೃತವರ್ಷಿಣೀ.